ಗೈಸ್, 2020-21 ಕ್ವಶನ್ ಪೇಪರ್ ಅಲ್ಲೂ ಕೂಡ ನಮ್ಮ ಹತ್ರ ಒಂದು 15 ಮಾರ್ಕ್ಸ್ ಅಥವಾ ಎನ್ಇಪಿ ಸಿಲೆಬಸ್ ಆದ್ರೆ 12 ಮಾರ್ಕ್ಸ್ ಗೆ ಒಂದು ಕ್ವಶನ್ ಇದೆ, ಇದನ್ನ ಓದ್ಬಿಡ್ತೀನಿ ನೋಡ್ಕೊಳ್ಳಿ. 2020-21 ಕ್ವಶನ್ ಪೇಪರ್. ಮಿಸ್ಟರ್ ರಾಮ್ ಫರ್ನಿಶ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆಫ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಫೈಂಡ್ ಔಟ್ ಹಿಸ್ ಟೋಟಲ್ ಇನ್ಕಮ್ ಫಾರ್ ಹಿಸ್ ರೆಸಿಡೆನ್ಶಿಯಲ್ ಸ್ಟೇಟಸ್ ವೆನ್ ಈಸ್ ಎ ಆರ್ಡಿನರಿ, ನಾಟ್ ಆರ್ಡಿನರಿ ಅಂಡ್ ನಾನ್ ರೆಸಿಡೆಂಟ್. Income from house property in Hassan received in from Paris ಅಂತ ಹೇಳ್ತಾರೆ. ನೋಡಿ, ಇನ್ಕಮ್ ಹೌಸ್ ಪ್ರಾಪರ್ಟಿ ಎಲ್ಲಿ ಅರ್ನ್ ಮಾಡಿರೋದು? ಹಾಸನ್. ಹಾಸನ್ ಯಾರ್ದು? ಇಂಡಿಯಾ ದೇವೇಗೌಡರದು, ಕರೆಕ್ಟಾ? ಸೊ ಹಾಗಾದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಹಾಸನ್ 6,50,000 ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ, ಕರೆಕ್ಟ್ ಏನಪ್ಪ? ನೀವು ಅಮೌಂಟ್ ಹೇಳ್ತಾ ಇರ್ತೀರಾ? ಸರಿ, ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್, ಸ್ಯಾಲರಿ ಫ್ರಮ್ ಅನ್ ಇಂಡಿಯನ್ ಕಂಪನಿ ರಿಸೀವ್ಡ್ ಇನ್ ನ್ಯೂಯಾರ್ಕ್ ಅಂತ ಹೇಳ್ತಾರೆ. ನೋಡಿ, ನಾವು ಇಂಡಿಯನ್ ಕಂಪನಿಗು, ಇಂಡಿಯನ್ ಕಂಪನಿ ಎಲ್ಲಿದೆ? ನ್ಯೂಯಾರ್ಕ್ ಅಲ್ಲಿ ಇದೆ. ನ್ಯೂಯಾರ್ಕ್ ಅಲ್ಲಿ ಅರ್ನ್ ಮಾಡ್ತಾ ಇದೀವಿ, ಅದು ಇಂಡಿಯಾ ಕಂಪನಿ ಅದು. ಅಂದ್ರೆ ಅದ್ರ ಹೆಡ್ ಆಫೀಸ್ ಎಲ್ಲಿದೆ? ಇಂಡಿಯಾನ. ಕಂಟ್ರೋಲ್ ಎಲ್ಲಾಗಿದೆ ಇಂಡಿಯಾನ. ಅವನು ಎಲ್ಲಿ ರಿಸೀವ್ ಮಾಡಿರೋದು? ನ್ಯೂಯಾರ್ಕ್. ಅರ್ನ್ ಮಾಡಿರೋದಲ್ಲಿ ನ್ಯೂಯಾರ್ಕ್ ಅಲ್ಲಿ, ನ್ಯೂಯಾರ್ಕ್ ಅಲ್ಲಿ ರಿಸೀವ್ ಆಗಿರೋದಲ್ಲಿ ನ್ಯೂಯಾರ್ಕ್ ಅಲ್ಲಿ. ಬಟ್ ಆ ಕಂಪನಿ ಯಾವ ಕಂಪನಿ ಅದು? ಇಂಡಿಯನ್ ಕಂಪನಿ. ಅಂದ್ರೆ ಕಂಟ್ರೋಲ್ ಆಗಿರೋದಲ್ಲಿ ಇಂಡಿಯಾನಲ್ಲಿ. ಫಸ್ಟ್ ಟೂ ಕೇಸಸ್ ಅಲ್ಲಿ ಮಾತ್ರ ಮಾಡ್ತೀವಿ. ಎಷ್ಟು ಅಮೌಂಟ್ ಅದು? 75,000 ಫಸ್ಟ್ ಟೂ ಕೇಸಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಎಲ್ಲರೂ ಏನ್ ಅನ್ಕೋತಾರೆ ಅಂದ್ರೆ ಮೂರ್ ಕಡೆನು ಟ್ಯಾಕ್ಸ್ ಮಾಡ್ಬಿಡ್ತಾರೆ, ಇಂಡಿಯಾನಲ್ಲಿ ಅರ್ನ್ ಮಾಡಿದ್ದಾರೆ ಅಂತ. ನ್ಯೂಯಾರ್ಕ್ ಅಲ್ಲಿ ಇರ್ತಕ್ಕಂಥದ್ದು ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್. ನೋಡಿ, ಅರ್ನ್ ಮಾಡಿರೋದು ಮುಂಬೈ ಅಲ್ಲಿ, ರಿಸೀವ್ ಆಗಿರೋದು ಬೆಂಗಳೂರಲ್ಲಿ, ಎರಡು ಇಂಡಿಯಾದಲ್ಲೇ ಆಗಿರೋದು. ಅಮೌಂಟ್ ಎಷ್ಟು? 12,50,000. ಮೂರ್ ಕಡೆನು ಟ್ಯಾಕ್ಸ್ ಮಾಡ್ತೀವಿ. 12,50,000 ರುಪೀಸ್. ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನೀಟಾಗಿ ಕೇಳಬೇಕು. ನೆಕ್ಸ್ಟ್ ಪಾಯಿಂಟ್, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ. ನೋಡಿ, ಈ ಪಾಯಿಂಟ್ ಚೆನ್ನಾಗಿ ನಾವು ಕೇಳ್ಕೊಪವನ್. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ. ಆ ಡಿವಿಡೆಂಡ್ ಅನ್ನೋದು ಕಾಣಿಸಿದ್ರೆ ಮೂರು ಕಡೆ ಟ್ಯಾಕ್ಸ್ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಅಲ್ಲಿ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದಾನ? ಇಲ್ಲ. ಅಂದ್ರೆ ಡಿವಿಡೆಂಡ್ ಫಾರಿನ್ ಅಲ್ಲಿ ಅರ್ನ್ ಮಾಡಿರೋದು, ಫಾರಿನ್ ಅಲ್ಲೇ ರಿಸೀವ್ ಮಾಡಿರೋದು. ಅದಕ್ಕೋಸ್ಕರ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ. ಅಮೌಂಟ್ ಎಷ್ಟು? 1,80,000. ಕ್ಲಿಯರಾ? ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 17,500 ಅಂತ ಇದೆ. ಅಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಸಿಂಗಲ್ ಅಕೌಂಟ್ ಅಲ್ಲಿ ಇದೆ. ನಾನು ಆವಾಗ್ಲೇ ಹೇಳಿದ್ದೆ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿತ್ತು. ಪ್ರತಿ ವರ್ಷ ಅದ್ರ ಇಂಟ್ರೆಸ್ಟ್ 3,500 ವರೆಗೂ ಇದ್ರೆ ಎಕ್ಸೆಂಪ್ಷನ್ ಕೊಡ್ತೀವಿ. 3,500 ಗಿಂತಲೂ ಜಾಸ್ತಿ ಇದ್ರೆ ಉಳಿದಿದ್ದ ಅಮೌಂಟ್ ಬ್ಯಾಲೆನ್ಸ್ ಅಮೌಂಟ್ಗೆ ಟ್ಯಾಕ್ಸ್ ಮಾಡ್ತೀವಿ. ಹಾಗಾದ್ರೆ 14,000 ರುಪೀಸ್ ನ ಟ್ಯಾಕ್ಸ್ ಮಾಡ್ತೀವಿ, ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ಹೇಳಿ. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ. ಸಪೋಸ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ ಅಷ್ಟೇ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಆಗ ಎಷ್ಟ್ ಕಡೆ ಟ್ಯಾಕ್ಸ್ ಮಾಡ್ತಾ ಇದ್ವಿ? ಒಂದೇ ಕಡೆ ಟ್ಯಾಕ್ಸ್. ಎಷ್ಟ್ ಅಮೌಂಟ್ ಅದು? 2 ಲ್ಯಾಕ್. ಆದ್ರೆ ಬ್ರಾಕೆಟ್ ಅಲ್ಲಿ ಏನಂತ ಕೊಟ್ಟಿದ್ದಾನೆ, ಅದರಲ್ಲಿ 50% ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾ ಇಲ್ಲ. ಅಲ್ಲಿಗೆ 2 ಲ್ಯಾಕ್ ಅಲ್ಲಿ 50% ಎಷ್ಟು? 1 ಲ್ಯಾಕ್. 1 ಲ್ಯಾಕ್ ಎಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ? ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾನೆ. ಅದಕ್ಕೋಸ್ಕರ ಆ 1 ಲ್ಯಾಕ್ ನ ಬಾಕಿ 2 ಕೇಸ್ ಅಲ್ಲೂ ಆಗ್ತೀವಿ. ಈ ಪಾಯಿಂಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ತರದ ಗ್ಯಾರಂಟಿ ಕ್ವಶನ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಅರ್ನ್ಡ್ ಇನ್ ಯುಎಸ್ ಡೆವಲಪ್ಮೆಂಟ್ ಬಾಂಡ್ಸ್. ಅಂದ್ರೆ ಯುಎಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಡೆವಲಪ್ಮೆಂಟ್ ಬಾಂಡ್ಸ್ ಗೆ, ಅರ್ನ್ ಮಾಡಿರೋದಲ್ಲಿ ಇಂಟ್ರೆಸ್ಟ್ ಯುಎಸ್ ಅಲ್ಲಿ, ರಿಸೀವ್ ಆಗಿರೋದಲ್ಲಿ ಯುಎಸ್ ಅಲ್ಲೇ. ಎಲ್ಲ ಯುಎಸ್ ಅಲ್ಲಿ ಆದ್ರೆ ಎಷ್ಟು ಕಡೆ ಮಾಡ್ತೀವಿ? ಒಂದೇ ಕಡೆ ಮಾಡ್ತೀವಿ. ಅಮೌಂಟ್ ಎಷ್ಟು? 1,75,000. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಸೀವ್ಡ್ ಇನ್ ಭೂತಾನ್ ಅಂತ ಹೇಳ್ತಾರೆ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಿರೋದಪ್ಪ? ಇಂಡಿಯಾನಲ್ಲಿ. ಆ ಇಂಟ್ರೆಸ್ಟ್ ಇನ್ಕಮ್ ಎಲ್ಲಿ ರಿಸೀವ್ ಮಾಡಿರೋದು? ಭೂತಾನ್ ಅಲ್ಲಿ. ಅರ್ನ್ ಮಾಡಿರೋದಲ್ಲಿ ಇಂಡಿಯಾ, ರಿಸೀವ್ ಆಗಿರೋದಲ್ಲಿ ಭೂತಾನ್ ಅಲ್ಲಿ. ಮೂರ್ ಕಡೆ ಟ್ಯಾಕ್ಸ್ ಮಾಡ್ತೀವಿ. ಅರ್ನ್ ಮಾಡಿರೋದು ಇಂಡಿಯಾ. ಎಷ್ಟು ಅಮೌಂಟ್? 7,000. ನೆಕ್ಸ್ಟ್ ಪಾಯಿಂಟ್, ಪಾಸ್ಟ್ ಅನ್ ಟ್ಯಾಕ್ಸ್ ಫಾರಿನ್ ಇನ್ಕಮ್ ಮೂರ್ ಕಡೆ ಡ್ಯಾಶ್ ಡ್ಯಾಶ್ ಎಕ್ಸೆಂಪ್ಟೆಡ್.
ನೆಕ್ಸ್ಟ್ ಇನ್ಕಮ್ ಫ್ರಮ್ ಹಾಂಗ್ಕಾಂಗ್, ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಂಟ್ರೆಸ್ಟ್ ಫ್ರಮ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹಾಂಗ್ಕಾಂಗ್, ಕಂಟ್ರೋಲ್ ಫ್ರಮ್ ತುಮಕೂರ್ ಇಂಡಿಯಾ. ನೋಡಿ, ಹಾಂಗ್ಕಾಂಗ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ, ಅರ್ನ್ ಮಾಡಿರೋದು ಹಾಂಗ್ಕಾಂಗ್ ಅಲ್ಲೇ, ರಿಸೀವ್ ಮಾಡ್ತಾ ಇರೋದು ಹಾಂಗ್ಕಾಂಗ್ ಅಲ್ಲೇ. ಆ ಬಿಸ್ನೆಸ್ ಎಲ್ಲಿ ಕಂಟ್ರೋಲ್ ಆಗಿರೋದು? ಇಂಡಿಯಾದಲ್ಲಿ ತುಮಕೂರಲ್ಲಿ. ಎಷ್ಟ್ ಅಮೌಂಟ್ ಅದು? ಅಮೌಂಟ್ ಕೊಟ್ಟಿಲ್ವಾ? ಪಕ್ಕನ ಪಕ್ಕ ಕೊಟ್ಟಿಲ್ವಾ? ಏನ್ ಬಂದಪ್ಪ, ಓಕೆ 1 lakh ಅಂತ ಅನ್ಕೋಣ, ಅಸ್ಯೂಮ್ ದಟ್ 1 lakh. ಆಗ ಕಂಟ್ರೋಲ್ ಆಗಿರೋದು ಇಂಡಿಯಾನಲ್ಲಿ ಆಗಿರೋದ್ರಿಂದ 1 lakh ಅಂತ ಅನ್ಕೋಣ ಎರಡ್ ಕಡೆ. ಆಮೇಲೆ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟೋನೆ, 25% ರಿಸೀವ್ಡ್ ಇನ್ ತುಮಕೂರ್. ಹಾಗಾದ್ರೆ 1 lakh ಅಲ್ಲಿ 25% ಎಷ್ಟು? 25,000 ಆಗುತ್ತೆ. ಅದನ್ನ ಥರ್ಡ್ ಕಾಲಮ್ ಅಲ್ಲಿ ಹಾಕ್ತೀವಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪಾಯಿಂಟ್, ಗಿಫ್ಟ್ ರಿಸೀವ್ ಫ್ರಮ್ ಫಾದರ್. ಫಾದರ್, ಮದರ್, ಬ್ರದರ್, ಸಿಸ್ಟರ್ಸ್, ಮದರ್ ಸೈಡ್, ಫಾದರ್ ಸೈಡ್ ಯಾರೇ ರಿಲೇಟಿವ್ಸ್ ಗಿಫ್ಟ್ ದುಡ್ಡನ್ನು ಕ್ಯಾಶ್ ಕೊಟ್ರೆ ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಎಕ್ಸೆಂಪ್ಟೆಡ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 12, 16, 19, 2, 9, 10, 18, 23, 35, 4, 5, 7, 8, 14, 1, 2, 26,51,000 ಫಸ್ಟ್ ಬಂತು. ಸೆಕೆಂಡ್ ಬಂದ್ ಎಷ್ಟಮ್ಮ ಗೊತ್ತಿಲ್ಲ. 7, 11, 16, 1, 2, 7, 14, 1, 2, 3, 5, 5, 11, 2, 20,96,000. ನೋಡಿ, ಇಷ್ಟು ಮಾಡೋದಕ್ಕೆ 15 marks ಕೊಡ್ತಾರೆ. ರಂಜಿತ ಫುಲ್ ಖುಷಿ ಆಗುತ್ತೆ, ಕರೆಕ್ಟಾ? ಈಸಿಯಾಗಿ ಬರುತ್ತೆ. ದಯವಿಟ್ಟು ಅಮೌಂಟ್ ನ ಗಾಬರಿ ಗಾಬರಿಯಿಂದ ಹಾಕ್ಬೇಡಿ. ಕ್ವಶನ್ ನ ಒಂದ್ಸರಿ ಓದಿ. ಸಪೋಸ್ ನಿಮ್ಗೆ ಇಂಗ್ಲಿಷ್ ಅರ್ಥ ಆಗ್ಲಿಲ್ವಾ, ಕನ್ನಡದಲ್ಲಿ ಒಂದ್ಸರಿ ಕೊಟ್ಟಿರ್ತಾರೆ, ಕನ್ನಡದಲ್ಲಿ ಓದಿ. ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ, ಎಲ್ಲಿ ಅರ್ನ್ ಮಾಡೋದು, ಎಲ್ಲಿ ರಿಸೀವ್ ಮಾಡೋದು, ಏನು ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಅಲ್ಲಿರೋದನ್ನ ಹೇಳಿ.